ಎಸ್, ಎಲ್ಲ ಅಭಿಮಾನಿಗಳಂತೆ ಇವತ್ತು ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾವನ್ನು ಅವರ ನೆಚ್ಚಿನ ಒಂದು ಪುತ್ರ ಅಂತ ಹೇಳ್ಬೋದು, ಸ್ನೇಹಿತ ಅಂತ ಹೇಳ್ಬೋದು, ವೆಲ್ ವಿಷರ್ ಅಂತ ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು, ಮೇಲಾಗಿ ಅಭಿಮಾನಿ ಅಂತಲೂ ಹೇಳ್ಬೋದು. ಯುವ ರಾಜ್ಕುಮಾರ್ ಕೂಡ ಸಿನಿಮಾ ನೋಡಿದ್ರು, ಆ ಸಿನಿಮಾದ ಅನುಭವ ಹೇಗಿತ್ತು ಅಂತ ಕೇಳೋಣ. ಸರ್, ಇವತ್ತು ಎಷ್ಟೋ ಅಭಿಮಾನಿಗಳ ಕನಸು ಈ ದಿನಕ್ಕೆ ಕಾದಿದ್ರು, ಈ ಉತ್ಸವಕ್ಕೆ ಕಾದಿದ್ರು, ನೀವು ಕೂಡ ಅಭಿಮಾನಿ ಅಂತ ಸಿನಿಮಾ ನೋಡಿದಿರಿ, ಏನು ಹೇಳ್ತೀರಿ ಸರ್, ಏನು ನಿಮ್ಮ ಫಸ್ಟ್ ರಿಯಾಕ್ಷನ್? ರಿಯಾಕ್ಷನ್ ಹೇಳೋಕ್ಕೆ ಆಗಲ್ಲ ಆ ಥರ, ನಿಜವಾಗ್ಲೂ ಯಾವತ್ತೂ ಆಗದೇ ಇರೋ ಅನುಭವ ಇದೆ. ಎಲ್ಲೋ ಇದ್ದಾರೆ, ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಫೀಲ್ ಇದ್ದೇ ಇದೆ. ಖಂಡಿತ ನಮ್ಮ ಜೊತೆಗೆ ಇದ್ದಾರೆ, ಯಾವಾಗಲೂ ಇದ್ದೇ ಇರ್ತಾರೆ. ಪ್ರತಿ ಬರ್ತ್ಡೇ ಅಥವಾ ಪ್ರತಿ ಸಿನಿಮಾ ರಿಲೀಸ್ ಆದಾಗ ಎರಡು ಕರೆ ಹೋಗ್ತಾ ಇತ್ತು ಅಪ್ಪು ಸರ್ ಕಡೆಯಿಂದ. ಅವ್ರಿಗೆ ನೀವೊಂಥರ ಗ್ರೇಟ್ ರಿವ್ಯೂಸ್ ಥರ ಕಾಣ್ತಿದ್ದಾರೆ, ಅಂದರೆ ಏನು ಸಿನಿಮಾ ಹೆಂಗಿದೆ ಅಂತ, ಹೇಗಿದೆ ಅನ್ನೋ ನೀಟಾಗಿ ಹೇಳ್ತಾ ಇದ್ರಿ. ಆ ಒಂದು ಕರೆ ಇವತ್ತು ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತಲ್ವಾ? ಅವರಂತೂ ಪ್ರತಿಯೊಬ್ಬರಿಗೂ ಕೇಳೋರು, ಅವ್ರಿಗೆ ಯಾವಾಗಲೂ ಇಷ್ಟ ಸಿನಿಮಾ ಯಾವ ಥರ ಇದೆ, ಅವ್ರಿಗೆ ಯಾವಾಗಲೂ ಫೀಡ್ಬ್ಯಾಕ್ ತೊಗೊಳ್ಳೋರು, ಪ್ರತಿಯೊಬ್ಬರೂ ಕೇಳೋರು. ಆ ಥರ ನನ್ನ ಕೇಳೋರು, ನಾನು ಯಾವಾಗಲೂ ಫೋನ್ ಮಾಡ್ತಿದ್ದೆ, ಏನು ಈ ಸತಿ ಈ ವರ್ಷ ಮುಂದೆ ಅವಕಾಶ ಇಲ್ಲ ಅಷ್ಟೆ. ಸರ್, ನಿಮ್ಮ ಮೇಲೆ ಇಡೀ ದೊಡ್ಡ ಮನೆ ಅಭಿಮಾನಿ ಸಮೂಹ ಭಾರಿ ನಿರೀಕ್ಷೆ ಇಟ್ಕೊಂಡಿದೆ. ನೆಕ್ಸ್ಟ್ ನೀವು ಬಣ್ಣ ಹಚ್ಚಲೇಬೇಕು, ನಿಮ್ಮನ್ನೆಲ್ಲ ಆರಾಧಿಸಲೇಬೇಕು. ಆದರೆ ಇವತ್ತು ಆರಾಧನೆ ಇದೆಯಲ್ಲ, ನೀವೊಬ್ಬ ದೊಡ್ಡ ಮನೆಯವನಾಗಿ ಒಬ್ಬ ಅಭಿಮಾನಿಯಾಗಿ ಈ ಇಡೀ ರಾಜ್ಯದಲ್ಲಿ ನಡೀತಿರೋ ಉತ್ಸವದ ಬಗ್ಗೆ ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ಅಭಿಮಾನಿಯಾಗೇನೆ ನಾನು ಬಂದಿರೋದು ಇಲ್ಲಿ ಸಿನಿಮಾ ನೋಡೋಕ್ಕೆ. ಯಾವ ಥರ ಆಚರಣೆ ನಡೀತಿದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರು ನೋಡಬೇಕು, ಪ್ರತಿಯೊಬ್ಬರು ಅನುಭವಿಸ್ಬೇಕು ಇದನ್ನು. ಸರ್, ಪ್ರತಿ ಎಷ್ಟೋ ಜನ ಯುವಕರಿಗೆ ಅಪ್ಪು ಅವರೇ ಪವರ್ ಆಫ್ ಯೂತ್ ಇದ್ದಂಗೆ, ಅವರ ಡ್ಯಾನ್ಸು, ಫೈಟು, ನಟನೆ, ಒಳ್ಳೆತನ ಎಲ್ಲವೂ ಇನ್ಸ್ಪಿರೇಷನ್ ಆಗ್ತಾ ಇರುತ್ತೆ. ಪ್ರತಿ ಸಿನಿಮಾದಲ್ಲಿ ನಿಮಗೆ ಯಾವ್ದು ಇನ್ಸ್ಪೈರ್ ಆಗ್ತಿತ್ತು ತುಂಬ? ಅವರೇ ಇನ್ಸ್ಪಿರೇಷನ್ನು, ಅವ್ರು ಮಾಡೋ ಪ್ರತಿ ಒಂದೂ ನಮ್ಗೆ ಇನ್ಸ್ಪಿರೇಷನ್. ನನಗಂತಾನೆ ಅಲ್ಲ, ಪ್ರತಿಯೊಬ್ರಿಗೂ ಎಲ್ಲ ವಿಷಯದಲ್ಲೂ ಅವ್ರ ಇನ್ಸ್ಪಿರೇಷನ್ ಅಷ್ಟೆ. ಈ ಸಿನಿಮಾದಲ್ಲಿ ಎರಡೆರಡು ಶೇಡ್ನಲ್ಲಿ ಕಾಣಿಸ್ಕೊಂಡ್ರು, ಆ ಸೈನಿಕನ ಗೆಟಪ್ ನೋಡೋದಕ್ಕೆ, ಆ ಫೈಟನ್ನು ನೋಡೋದಕ್ಕೆ, ಅದನ್ನೆಲ್ಲ ನೋಡಿ ನಿಮಗೆ ಯಾವ ರೀತಿಯ ಫೀಲ್ ಬರ್ತಿತ್ತು ಮತ್ತು ಏನು ಸ್ಫೂರ್ತಿ ಬರ್ತಿತ್ತು? ನೀವು ಹೇಳ್ದಂಗೆ ಆ ಸೈನಿಕನ ಗೆಟಪ್ ಮಾತ್ರ ತುಂಬ ಅದ್ಭುತವಾಗಿತ್ತು. ಯಾವತ್ತೂ ನೋಡ್ದಿರೋಂಥ ಕ್ಯಾರೆಕ್ಟರ್ ಅದು, ಅವ್ರನ್ನ ಆ ರೀತಿ ನೋಡೋಕ್ಕೆ ತುಂಬ ಸಂತೋಷ ಆಯಿತು. ಎಸ್ ಸರ್, ಇದನ್ನು ಯಾವ ರೀತಿ ನೀವು ಸ್ವೀಕರಿಸ್ತಾರೆ ಗೊತ್ತಿಲ್ಲ, ನಿಮ್ಮನ್ನು ತುಂಬ ಭರವಸೆ ಇಟ್ಕೊಂಡಿದ್ದಾರೆ, ಅದರಲ್ಲೂ ಅಪ್ಪು ಅವರ ನೆಕ್ಸ್ಟ್ ವರ್ಷನ್ ಅಂತಲೂ ಅಂದ್ಕೊಂಡಿದ್ದಾರೆ. ಆ ಅಭಿಮಾನಕ್ಕೆ ಇವತ್ತು ನಡೀತಿರೋ ಅಭಿಮಾನ ಉತ್ಸವಕ್ಕೆ ಅಭಿಮಾನಿ ದೇವರುಗಳಿಗೆ ಏನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್, ನೆಕ್ಸ್ಟ್ ವರ್ಷನ್ ಅಂತ ಇಲ್ಲ, ಅವರು ಒನ್ ಆ್ಯಂಡ್ ಓನ್ಲಿ ವರ್ಷನ್ ಅಷ್ಟೇ. ಬಟ್ ಅಭಿಮಾನಿಗಳ ಪ್ರೀತಿ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ. ನೀವೇ ಹೇಳಿದ್ರಿ ಅಭಿಮಾನಿಗಳು ದೇವರು ಅಂತ, ಖಂಡಿತ ಅಭಿಮಾನಿಗಳು ದೇವರೇ. ತುಂಬ ಅನಿಸ್ತಾ ಇದ್ದಿದ್ದು ಮೊನ್ನೆ ಜೇಮ್ಸ್ ಈವೆಂಟ್ನಲ್ಲಿ ನೀವು ಬಂದಾಗ ಆ ಇಡೀ ಅಪ್ಪು ಅಭಿಮಾನಿ ದೇವರು ಇದ್ದೀರಲ್ಲ, ಅದು ಅವ್ರ ರೆಸ್ಪಾನ್ಸೇ ಬೇರೆ ಥರ ಇತ್ತು. ದೊಡ್ಡ ಮಟ್ಟದ ಒಂದು ಸ್ವಾಗತದ ಚಪ್ಪಾಳೆ, ಶಿಲ್ಲೆ, ಜೈಕಾರ ಎಲ್ಲವನ್ನು ಹೇಳ್ತಾ ಇದ್ರು ಸರ್. ಆ ಅಭಿಮಾನಕ್ಕೆ ಏನು ಹೇಳ್ತೀರಿ ಸರ್? ಅವ್ರು ನಿಮ್ಮಲ್ಲಿ ತುಂಬ ನಿರೀಕ್ಷೆ ಇಟ್ಕೊಂಡಿರು. ಅವ್ರ ಪ್ರೀತಿಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಯಾವ ರೀತಿ ಮಾತಲ್ಲಂತೂ ಅದನ್ನು ಹೇಳೋಕೆ ಆಗೋದೇ ಇಲ್ಲ. ಆ ಪ್ರೀತಿ ಏನಿದ್ರು ಅದು ನಮ್ಮ ತಾತಿಂದ ಮಾಡಿ ಅದು ಬಂದಿರೋದಷ್ಟೇ. ಅವ್ರು ಹೇಳ್ದಂಗೆ ದೇವರು, ಅವ್ರ ಅಭಿಮಾನಿಗಳು ದೇವರೇ ಅಷ್ಟೆ. ಫೈನಲ್ಗೆ ಸರ್, ಎಷ್ಟೋ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ, ಟಿಕೆಟ್ ಸಿಕ್ಕವ್ರು ತುಂಬ ಸೌಭಾಗ್ಯವಂತರಂತ ನೆಂದಿದ್ದಾರೆ. ಸಿನಿಮಾ ಕಷ್ಟಪಟ್ಟು ನೋಡಿದವ್ರಿಗೆ, ಸಿನಿಮಾ ನೋಡಬೇಕಾಗಿರೋರಿಗೆ, ನೀವೊಬ್ಬ ದೊಡ್ಡ ಮನೆ ಅಭಿಮಾನಿಯಾಗಿ ಮತ್ತು ದೊಡ್ಡ ಮನೆಯವನಾಗಿ ಯಾವ ರೀತಿ ಕರೀತೀರಿ ಸರ್? ಒಂದೇನೆಂದರೆ ಈ ಸಿನಿಮಾಲಿ ಆಗುವಂಥ ಅನುಭವ ಯಾವ ಸಿನಿಮಾಗೂ ಆಗಿಲ್ಲ, ಮುಂದೆ ಯಾವ ಸಿನಿಮಾಗೂ ಆಗಲ್ಲ. ಈ ಅನುಭವನೇ ಬೇರೆ, ಒಂದು ಕಡೆ ಸಂತೋಷ ಆಗ್ತಿರುತ್ತೆ, ಇನ್ನೊಂದು ಕಡೆ ದುಃಖ ಆಗ್ತಿರುತ್ತೆ. ಎಲ್ಲ ರೀತಿಯ ಅನುಭವ ಒಂದೇ ಸಿನಿಮಾ ನೋಡೋವಂಥ ಸಿನಿಮಾನೇ ಈ ಸಿನಿಮಾ. ಎಲ್ಲರೂ ನೋಡಬೇಕು, ಎಲ್ಲರೂ ಅನುಭವಿಸ್ಬೇಕು ಸರ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಯುವರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹೊಸಕೋಟೆ ಮಂಜು ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್.